ವೀಕ್ಷಕರೇ ಬ್ರೇಕ್ನ ನಂತರ ಸಾಧಕರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೇಡಮ್, ನಾವು ಮಿಡ್ ಬ್ರೈನ್ ಆಕ್ಟಿವೇಷನ್ ಬಗ್ಗೆ ತಿಳ್ಕೊಂಡ್ವು, ಹಾಗೆಯೇ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಂಡ್ವು. ಈಗ ನಿಮ್ಮ ಈ ಇನ್ಸ್ಟಿಟ್ಯೂಟ್ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಕೂಡ ವಿಸ್ತಾರವಾಗಿದ್ರೆ ಮತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಳ್ತೇನೆ. ಸೊ ಎಲ್ಲೆಲ್ಲಿ ಇದರದ್ದು ಫ್ರಾಂಚೈಸಸ್ ಎಲ್ಲ ಇದೆ, ಇನ್ನು ಎಲ್ಲಿ ಮಾಡ್ಕೊಳ್ಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ? ನನ್ನ ಉದ್ದೇಶ ಏನಂದ್ರೆ, ನಾವು ಮಾಡ್ತಿರೋ ಪ್ರತಿಯೊಂದು ಕಾರ್ಯನೂ ಎಲ್ಲ ಕಡೆನೂ ವಿಸ್ತಾರ ಆಗಬೇಕು, ನೀವು ಹೇಳಿದ ಹಾಗೆ. ಸೊ ಹಾಗಾಗಿ ತುಂಬ ಜನ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ನಾನು ಅದಲ್ಲದೆ ತುಂಬ ಜನ ಫ್ರಾಂಚೈಸಿಸ್ಗೆ ಇಂಟ್ರೆಸ್ಟ್ ಇರೋರು ಅಥವಾ ಯಾರಿಗಾದ್ರೆ ಇಂಥ ಒಂದು ಕೋರ್ಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರ್ಗು ನಾನು ಇದನ್ನು ಎನ್ಕರೇಜ್ ಮಾಡ್ತೀನಿ. ಅದಲ್ಲದೆ ನಿಜಕ್ಕೂ ಕಷ್ಟ ಇರುವಂಥ ಹೆಣ್ಮಕ್ಳಿಗೆ ಇದನ್ನು ಅವ್ರು ನಮ್ಮದೇ ಒಂದು ಓನ್ ಇನ್ವೆಸ್ಟ್ಮೆಂಟಲ್ಲಿ ನಾನು ಮಾಡಲಿಕ್ಕೂ ರೆಡಿ ಇದ್ದೀನಿ. ಇದರ ಜೊತೆಯಲ್ಲಿ ಹೊಂಬೆಳಕು ಅನ್ನುವಂಥ ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಕೂಡ ನಾನು ಕೇಳಿದ್ದೇನೆ, ಸೊ ಇದರ ಬಗ್ಗೆ ಏನು ಹೇಳ್ತೀನಿ? ಹೊಂಬೆಳಕು ಅನ್ನೋದು ಒಂದು ಕಲ್ಪನೆಯೇ ಒಂಥರ ಡಿಫ್ರೆಂಟು. ಆ್ಯಕ್ಚುಲಿ ನಾವು ಹೋದ ಸಲ ನಾವೊಂದು ಗ್ಲೋಬಲ್ ಎಚ್ಯುಎಸ್ ಅವಾರ್ಡ್ಸ್ ರಿಸೀವ್ ಮಾಡೋಕ್ಕೆ ಹೋದಾಗ ಅಲ್ಲಿ ಆನಂದ್ ಅಂತ ಒಬ್ರು ಬಂದಿದ್ದರು. ಅವ್ರೇನು ಮಾಡಿದರು, ಅವರು ಒಂದು ಪ್ರೋಗ್ರಾಮ್ ಹೇಳಿದರು. 30 ಜನ ಸಿ ಇ ಟಿ ಸ್ಟೂಡೆಂಟ್ಸ್, 30 ಜನ ಹುಡುಗರನ್ನ ತೊಗೊಂಡು ಅವ್ರನ್ನ ಸಿ ಇ ಟಿ ಪಿ ಜಿ ಸಿ ಇ ಟಿ ಎಕ್ಸಾಮ್ಗೆ ರೆಡಿ ಮಾಡೋದು 2 ವರ್ಷ. ಅದು 30 ಸ್ಟೂಡೆಂಟ್ಸ್ ಏನೋ, ದಟ್ ಕಾನ್ಸೆಪ್ಟ್ ಇಸ್ ರಿಯಲಿ ಗುಡ್. ಸೊ ನನಗೆ ಅದೊಂಥರ ಇಷ್ಟ ಆಯಿತು. ಸೊ ನಾವು ಅವ್ರ ಥರ ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನಾನು ಅವ್ರು ಆಲ್ರೆಡಿ ಮಾಡಿ 10-20 ಇಯರ್ಸಿಂದ ಮಾಡ್ತಾಯಿದ್ದಾರೆ. ಈ 30 ಸ್ಟೂಡೆಂಟ್ಸ್ ಕಾನ್ಸೆಪ್ಟ್ ನಾನು ಮಾಡೋಣ ಅನಿಸ್ತು. 30 ಸ್ಟೂಡೆಂಟ್ಸ್ 30 ಡೇಸ್ ಆ್ಯಂಡ್ ಇಟ್ಸ್ ಅ ಗುಡ್ ಕಾನ್ಸೆಪ್ಟ್. ಏನಂತ ಹೇಳಿದ್ರೆ, ನಾವು ಅರ್ಜಿಗೆ ಆಹ್ವಾನಿಸ್ತೇವೆ ಫ್ರೀ ಎಜುಕೇಷನ್ ಅಂತ. ಯಾವ್ಯಾವ ಥರ ಅಂದರೆ, ಕಂಪ್ಯೂಟರ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ವೆಲ್ಡಿಂಗ್ ಆಗಿರ್ಬೋದು, ಫಿಟ್ಟರ್ ಇರ್ಬೋದು, ಅಥವಾ ನರ್ಸಿಂಗ್ ಕೋರ್ಸಸ್ ಇರ್ಬೋದು. ಈ 1 ಮಂತ್ ನಾವು ಫ್ರೀ ಕೋರ್ಸ್ ಕೊಡ್ತೀವಿ. ಎನಿ ಕೋರ್ಸ್ ನಾವು ಒಂದು ಸೆಲೆಕ್ಟೆಡ್ ಕೋರ್ಸಸ್ ಇಟ್ಟಿರ್ತೀವಿ, ಯಾಕಂದರೆ ಎಲ್ಲ ಒಬ್ಬೊಬ್ಬರು ಒಂದೊಂದು ತೊಗೊಳ್ಳಿಕ್ಕಾಗಲ್ಲ ಅಂತ ನಾವು ಮಾಡ್ತೀವಿ. ಇದಾದಮೇಲೆ ಈ ವಾಟ್ ಎವರ್ ದಿಸ್ 1 ಮಂತ್ ಕೋರ್ಸಲ್ಲಿ ಅವ್ರಿಗೆ ಊಟ, ವಸತಿ ಮತ್ತು ಟ್ರೈನಿಂಗ್ ಎಲ್ಲ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಇದಾದಮೇಲೆ ಅವರಿಗೆ ಪ್ಲೇಸ್ಮೆಂಟ್ ಸಹ, ನಾವು ಪ್ಲೇಸ್ಮೆಂಟ್ ಇಂಟರ್ವ್ಯೂ ಸಹ ಅರೇಂಜ್ ಮಾಡ್ತೀವಿ. ಈಗ ಜನಗಳಿಗೆ ಈ ಕೋರ್ಸಸ್ ಬಗ್ಗೆ ನೀವು ಮಾಡ್ತಾ ಇದ್ದೀರಿ ಅಂತೇಳಿ ಹೇಗೆ ಗೊತ್ತಾಗುತ್ತೆ? ನಿಮ್ದು ಏನಾದರೂ ವೆಬ್ಸೈಟಲ್ಲಿ ಹಾಕ್ತೀರಾ ಅಥವಾ ಪೇಪರಲ್ಲಿ ಹಾಕ್ತೀರಾ ಹೇಗೆ? ಹೌದು, ನಮ್ಮದು www.nobleeducation.org ಅನ್ನೋದು ನಮ್ಮದು ಅಫಿಷಿಯಲ್ ವೆಬ್ಸೈಟ್ ಐ ಡಿ. ಇದರಲ್ಲಿ ನಾವು ಯಾವಾಗಲೂ ಅನೌನ್ಸ್ ಮಾಡ್ತಾ ಇರ್ತೀವಿ. ಇದಲ್ಲದೆ ಎಲ್ಲ ಪ್ರಮುಖ ದಿನಪತ್ರಿಕೆಯಲ್ಲೂ ನಾವು ಯಾವಾಗ ಅದನ್ನು ಕಾಲ್ ಫಾರ್ ಮಾಡ್ತೇವೆ, ಅಪ್ಲಿಕೇಶನ್ಸ್ ಕರೆದು ಅದರಲ್ಲಿ ಎಲ್ಲ ಥರದ ಜನರನ್ನ ಫಿಲ್ಟರ್ ಮಾಡಿ, ನಮಗೆ 10th ಮಿನಿಮಮ್ ಇರಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಮತ್ತು ಗ್ರಾಮ ಪಂಚಾಯತಿಯವರಿಂದ ಲೆಟ್ರ್ ಇರಬೇಕು, ಈ ಹುಡುಗರು ಒಳ್ಳೆಯವರು. ಯಾಕಂದರೆ 30 ಜನ ಅವ್ರು ನಮ್ಮಲ್ಲಿರ್ತಾರೆ, ಹಾಗಾಗಿ ಅವರ ಸಂಪೂರ್ಣ ಹೊಣೆ ನಮ್ಮದಿರುತ್ತೆ. ಸೊ ಅದನ್ನು ನಾವು ಮಾಡ್ತೀವಿ. ಹಾಗೆಯೇ ಟಾಟಾ ಇನ್ಸ್ಟಿಟ್ಯೂಟಿಂದ ನಿಮಗೆ ಏನೋ ಒಂದು ಪರ್ಮಿಷನ್ ಸಿಕ್ಕಿದೆ ಅಂತೇಳಿ ಗೊತ್ತಾಯಿತು. ಈಗ ಎಜುಕೇಷನ್ ಸಿಸ್ಟಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್, ಕ್ಲಾಸ್ ರೂಮ್ ಎಜುಕೇಷನ್ ಸಿಸ್ಟಮ್. ಕ್ಲಾಸ್ ರೂಮಲ್ಲಿ ಕೂತಿರ್ತಾರೆ ಹುಡುಗರು, ಲೆಕ್ಚರ್ ಕ್ಲಾಸ್ ತೊಗೊಳ್ತಾರೆ, ಮುಗಿದಿದ್ದೆ ಎಕ್ಸಾಮ್ ಬರೀತಾರೆ, ಹೋಗ್ತಾರೆ. ಬಟ್ ಅವ್ರ ಮುಂದೆ ಹೊರಗಡೆ ಹೋದಾಗ ಯಾವುದೋ ಒಂದು ಎನ್ವೈರ್ಮೆಂಟ್ಗೆ ಹೋಗ್ತಾರೆ, ಅದು ಏನು ಎತ್ತ ಅಂತ ಗೊತ್ತಾಗಲ್ಲ. ಅವರಿಗೆ ಟ್ರೈನಿಂಗ್ ಕೊಡಬೇಕು, ಮತ್ತು ಟ್ರೈನಿಂಗ್ ಕೊಟ್ಟು ಅದು ಒಂದು 3 ಮಂತ್ಸ್ ಆಗುತ್ತೆ. ಸೊ ಫೈನಲಿ ಅವ್ರು ಯಾವುದೋ ಒಂದು ಓದೋದೇ ಯಾವುದೋ ಒಂದು, ಮತ್ತು ಇನ್ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಇಂಥದೇ ಒಂದು ಗುರಿ ಇರೋದಿಲ್ಲ. ಎಸ್ಪೆಷಲಿ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ಸಚ್ ಆಸ್ ಬಿ ಎ, ಬಿ ಕಾಮ್, ಬಿ ಸಿ ಎ ಇವೆಲ್ಲ ತೊಗೊಳ್ಳಿ, ಇವೆಲ್ಲ ಇಲ್ಲಿ ಅವರಿಗೆ ಸ್ಪಷ್ಟವಾದ ಗುರಿ ಇರಲ್ಲ. ಏನೋ ಎಲ್ಲ ಅವ್ರು ಮಾಡ್ತಾಯಿದ್ರೆ ನಾನು ಮಾಡ್ತೀನಿ, ಇವ್ರು ಮಾಡ್ತಿದ್ರೆ ನಾನು ಮಾಡ್ತೀನಿ ಅಂತ. ಬಟ್ ಈ ಟಾಟಾ ಇನ್ಸ್ಟಿಟ್ಯೂಟ್ ಇದರಿಂದ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಇಸ್ ಎ ಡೀಮ್ಡ್ ಯೂನಿವರ್ಸಿಟಿ, ಇಟ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ. ಆ್ಯಂಡ್ ಟಾಟಾ ಇನ್ಸ್ಟಿಟ್ಯೂಟ್ ಅವ್ರ ನೇಮ್ ಇಟ್ ಸೆಲ್ಫ್ ಇಸ್ ಅ ನೋನ್ ನೇಮ್. ಅವ್ರು ಏನು ಮಾಡಿದರು, ಅವರು ಒಂದು ವಿನೂತನ ವೊಕೇಷನಲ್ ಡಿಗ್ರಿ ಎಜುಕೇಷನ್ ಸಿಸ್ಟಮ್ ಅಂತ ತಂದರು, ವೃತ್ತಿಪರ ಪದವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಅಡ್ಮಿಷನ್ ಆಗ್ತಾನೆ ಹುಡುಗ ಅಂತ ಹೇಳಿದ್ರೆ, ಅವ್ರನ್ನ ಫಸ್ಟ್ ಡೇನೆ ನಾವು ಎಸ್ ಕೆ ಪಿಸ್ ಅಂತ ಕರಿತೀವಿ, ಸ್ಕಿಲ್ ನಾಲೆಡ್ಜ್ ಪಾರ್ಟ್ನರ್ಸ್ ಅಂತ. ಅವ್ರ ಹತ್ರ ನಾವು ಕೆಲಸಕ್ಕೆ ಹಾಕ್ತೇವೆ. ಸೊ ಅವ್ರೇನು ಮಾಡ್ತಾರೆ, ಅವರಿಗೆ ಈಗ ಅವನು ಫಾರ್ ಎಕ್ಸಾಂಪಲ್ ಪೇರೋಲ್ ಮ್ಯಾನೇಜ್ಮೆಂಟ್ ಅಂತ ಇದೆ ಒಂದು ಕೋರ್ಸ್ ಅಂದ್ಕೊಳ್ಳಿ. ಆ ಪೇರೋಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ಯಾವ್ಯಾವ ಥರ ಇರುತ್ತೆ ಸಿಸ್ಟಮ್ ಏನು ಅಂತ ಅವ್ರು ಫಸ್ಟ್ ಡೇಯಿಂದನೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಪ್ರಾಕ್ಟಿಕಲ್ ಸ್ಟೆಪ್ಸ್ ಅವ್ರಿಗೂ ಕೊಟ್ಟಿರ್ತೀವಿ. ಇವನೇನು ಮಾಡ್ತಾನೆ, ಹಿಲ್ ಬಿ ಅರ್ನಿಂಗ್ ದ ಮನಿ, ಏನೋ ಒಂದು 5,000-6,000 ಏನೋ ಸ್ಯಾಲ್ರಿ ತೊಗೊಳ್ತಾ ಇರ್ತಾನೆ. ಇಲ್ಲಿ ನಮಗೆ ಅವನಿಗೆ ಬರ್ಡನ್ ಅಂತ ಅನ್ಸಲ್ಲ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಬರ್ಡನ್ ಫಾರ್ ಹಿಮ್. ಸೊ ಅಟ್ ದ ಸೇಮ್ ಟೈಮ್ ಪ್ರಾಕ್ಟಿಕಲ್ ನಾಲೆಡ್ಜ್ ಆಗುತ್ತೆ. ಈ ಎಸ್ ಕೆ ಪಿಸ್ ಏನಾಗುತ್ತೆ, 3 ಇಯರ್ಸ್ ಆದ ತಕ್ಷಣ ಈ ಕೆಲಸಕ್ಕೆ ತೊಗೊಂಡಿರೋರಿಗೆ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಸಿಗುತ್ತೆ ಅಲಾಂಗ್ ವಿತ್ ದ ಡಿಗ್ರಿ. ಈ ಡಿಗ್ರಿ UGC AICTE ಅಪ್ರೂವ್ಡ್. ಸೊ ಇದು ಒನ್ ಆಫ್ ದ ವಂಡರ್ಫುಲ್ ಥಿಂಗ್. ಇನ್ನೊಂದು 10 ಇಯರ್ಸಲ್ಲಿ, ಮೊನ್ನೆ ಇವರು ಹೇಳ್ತಾಯಿದ್ರು,
ಯು ಜಿ ಸಿ ಚೇರ್ಮನ್ ಇನ್ ವಿತಿನ್ ಅ 10 ಇಯರ್ಸ್ ಎಂಟೈರ್ ಥಿಂಗ್ ಈ ಕನ್ವೆನ್ಷನಲ್ ಬಿ ಎ ಬಿ ಕಾಮ್ ವಿಲ್ ಬಿ ವ್ಯಾನಿಶ್ಡ್ ಅಂತ. ಯಾಕಂದರೆ ಎಲ್ಲ ಕಡೆಯೂ ವೃತ್ತಿಪರ ಎಜುಕೇಷನ್ನ ತರಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಸೊ ಅದೇ ಒಂದು ಥರ ಒಳ್ಳೆಯದಾಗಿರುತ್ತೆ, ಯಾಕೆಂದರೆ ಹೆಚ್ಚಿನವರು ಬಿ ಎ ಬಿ ಕಾಮ್ ಮಾಡಿಬಿಟ್ಟು ಮತ್ತು ಮುಂದೆ ಅವರಿಗೆ ಕೆಲಸ ಇಲ್ಲದೆ ಪರದಾಡಬೇಕಾಗತ್ತೆ. ಇಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ವಿ ಆರ್ ದ ಫಸ್ಟ್ ಪೀಪಲ್ ಟು ಗೆಟ್ ದಿಸ್ ಟ್ರೈನಿಂಗ್ ಹಬ್. ಆ್ಯಕ್ಚುಲಿ ಕರ್ನಾಟಕದಲ್ಲಿ ನಾವು ಮೊಟ್ಟ ಮೊದಲ ಟ್ರೈನಿಂಗ್ ಹಬ್ ಟಾಟಾ ಇನ್ಸ್ಟಿಟ್ಯೂಟ್ಗೆ. ಸೊ ನಮ್ಮನ್ನು ಗುರುತಿಸಿ ಎರಡು ಸೆಕ್ಟರ್ ವೆರೈಟಿಕಸನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಪೇಷಂಟ್ ಕೇರ್ ಮ್ಯಾನೇಜ್ಮೆಂಟ್ ಅಂತ, ಅಂದರೆ ಹೆಲ್ತ್ ಕೇರ್ ಸೆಕ್ಟರ್. ಇನ್ನೊಂದು ಬಂದು ಸೇಲ್ಸ್ ಆ್ಯಂಡ್ ಪೇರೋಲ್ ಮ್ಯಾನೇಜ್ಮೆಂಟ್ ಅಂತ. ಇವೆರಡು ಹೆಚ್ಚಾಗುತ್ತೆ, ಎರಡು ತುಂಬ ತುಂಬ ಯೂಸ್ಫುಲ್ ಆಗುತ್ತೆ. ವಿದ್ಯಾರ್ಥಿಗಳು ಇದನ್ನು ತೊಗೊಂಡ್ರೆ ಮುಂದೆ ಕೆಲಸಕ್ಕೋಸ್ಕರ ಪರದಾಡೋದು ತಪ್ಪುತ್ತೆ, ಮತ್ತು ಹಾಗೆ ಕಂಪನಿಯವರು ಕೆಲಸಗಾರರಿಗೋಸ್ಕರ ಹುಡುಕೋದು ತಪ್ಪುತ್ತೆ. ನಾವು ಈ ಮೂರು ಕೋರ್ಸಲ್ಲದೆ ನಾವು ಆಲ್ರೆಡಿ ನಾವು ದೂರ ಶಿಕ್ಷಣ ಮಾಡ್ತಾಯಿದ್ವಿ, ಡಿಸ್ಟೆನ್ಸ್ ಎಜುಕೇಷನ್ ಆನ್ಲೈನ್ ಎಜುಕೇಷನ್ ಇದೆ, ಬಿ ಎ ಬಿ ಕಾಮ್ ಬಿ ಸಿ ಎ ಎಮ್ ಬಿ ಎ ಎಮ್ ಕಾಮ್ ಇವೆಲ್ಲ ಆನ್ಲೈನ್ ಎಜುಕೇಷನ್ಸ್ ಇದೆ. ಅದಲ್ಲದೆ ಅಣ್ಣಾಮಲೈ ಯೂನಿವರ್ಸಿಟಿ ಜೊತೆ ಮಾಡ್ತೀವಿ. ಇದಲ್ಲದೆ ಟಾಟಾ ಇನ್ಸ್ಟಿಟ್ಯೂಟ್ ಥರದ್ದೇ ನಾವು ಒಂದು ವಿನೂತನ ಕಲ್ಪನೆ ತರ್ತಾ ಇದ್ದೀವಿ. ನೀವು ಯಾವುದೇ ಕೋರ್ಸ್ ಮಾಡಿ ಡಿಗ್ರಿ ಮಾಡಿ ಅದ್ರ ಜೊತೆ ಇನ್ನೊಂದು ಡ್ಯುಯಲ್ ಸರ್ಟಿಫಿಕೇಷನ್ ಕೋರ್ಸ್ ಅಂತ, ಡ್ಯುಯಲ್ ಸರ್ಟಿಫಿಕೇಷನ್ ಕೋರ್ಸ್ ತರ್ತಾ ಇದ್ದೀವಿ. ಇದರಲ್ಲಿ ಉದ್ದೇಶ ಏನಂತ ಹೇಳಿದ್ರೆ ಮುಂದೆ ಸ್ಕಿಲ್ ಗ್ಯಾಪ್ ಇರಬಾರ್ದು ಅಂತ. ಸ್ಕಿಲ್ ಗ್ಯಾಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಒಂದು ಕಡೆ ಡಿಗ್ರಿ ಮಾಡಿರೋರು ತುಂಬ ಜನ ಇದ್ದಾರೆ, ಇನ್ನೊಂದು ಕಡೆ ಕೆಲಸ ತುಂಬ ಇದೆ, ಬಟ್ ಇವೆರಡು ಮ್ಯಾಚ್ ಆಗ್ತಾಯಿಲ್ಲ. ಈ ಸ್ಕಿಲ್ ಗ್ಯಾಪ್ ಫಿಲ್ ಮಾಡೋಕ್ಕೆ ನಾವು ವರ್ಕ್ ಮಾಡ್ತಾಯಿದ್ವಿ. ಇದ್ರ ಜೊತೆ ಗೌರ್ಮೆಂಟಿಂದ NSDC ಅಂತ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ, ಅವರು ಪ್ರಧಾನಮಂತ್ರಿ ಕೌಶಲ್ಯ ವಿಕಸನ ಯೋಜನಾ ಅಂತ ತುಂಬ ತುಂಬ ಕೋರ್ಸಸ್ ಕೊಟ್ಟಿದ್ದಾರೆ. ಮೋರ್ ದ್ಯಾನ್ 100 ಕೋರ್ಸಸ್ ಇದೆ ಈಗ, ಮತ್ತು ಇವೆಲ್ಲ ಫ್ರೀ. ಈ ಕೋರ್ಸಸ್ನಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀವಿ. ನಾವು ಸಹ ಪಾರ್ಟ್ನರ್. ಸೊ ಈ ಕೋರ್ಸಸ್ನ ನಾವು ಫ್ರೀಯಾಗಿ ಆಫರ್ ಮಾಡ್ತಾಯಿದ್ದೀವಿ. ಎಲ್ಲ ಇದನ್ನು ಉಪಯೋಗ ಮಾಡ್ಕೋಬೇಕು ಎಲ್ಲ ಹಳ್ಳಿಯಿಂದ. ಇಲ್ಲಾಂದರೆ ಏನಾಗುತ್ತೆ, ಗೌರ್ಮೆಂಟ್ ಇದಕ್ಕೋಸ್ಕರ ಇಟ್ಟಿರುವಂಥ ಫಂಡ್ ಇನ್ನೊಬ್ಬರು ಪಾಲಾಗೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತೊಗೊಳ್ಬೇಕು. ಇದಲ್ಲದಲ್ಲೇ ಸೋಷಿಯಲ್ ವೆಲ್ಫೇರ್ ಬೋರ್ಡಿಂದ, ಕರ್ನಾಟಕ ಸೋಷಿಯಲ್ ವೆಲ್ಫೇರ್ ಬೋರ್ಡ್, ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡಿಂದ ರಿಸರ್ವ್ ಕ್ಯಾಟಗರೀಸ್ಗೆ ಅಂತ ಇಟ್ಟಿದ್ದಾರೆ. ಅದನ್ನು ಅವರಿಗೆ ತಲುಪಿಸ್ಬೇಕು, ಇದು ನನ್ನ ಉದ್ದೇಶ. ಅವರಿಗೆ ಅಂತ ಇರುವಂಥ ನ್ಯಾಯ ಅವ್ರಿಗೆ ಹೋಗಲಿ, ಅದು ನನ್ನ ಉದ್ದೇಶ ಇರೋದು. ಇದಲ್ಲದೆ ಮುಂದೆ ಕಾಲೇಜು, ಪ್ರೀಸ್ಕೂಲ್ ಎಲ್ಲ ಮಾಡುವಂಥ ಎಲ್ಲ ಐಡಿಯಾ ಇದೆ. ಪ್ರೀಸ್ಕೂಲ್ ಆಲ್ರೆಡಿ ಇದೆ ನಮ್ಮದು. ಇದು ಏನೇ ಮಾಡಿದ್ರು ನಾವು ಒಂದು ವಿನೂತನವಾಗಿ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಏರಿಯಾನಲ್ಲಿ. ಓಕೆ ಮೇಡಮ್, ತುಂಬ ಕಷ್ಟದಲ್ಲಿ ಬೆಳೆದು ಬಂದು ಏನಾದರೂ ಸಮಾಜಕ್ಕೆ ತಾನು ಸೇವೆ ಸಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇಂಥದ್ದೊಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಸೊ ನೀವು ಈ ಮಕ್ಕಳಿಗೆ, ಹಾಗೆಯೇ ಯುವಜನರಿಗೆ, ಪೇರೆಂಟ್ಸಿಗೆ ಏನು ಸಂದೇಶವನ್ನು ಕೊನೆಯದಾಗಿ ನೀಡಬೇಕು ಅಂತ ಹೇಳಿದ್ದೀರಾ? ಪೇರೆಂಟ್ಸ್ಗೆ ಫಸ್ಟು ನಾನು ತುಂಬ ಸಲ ಪೇರೆಂಟಿಂಗ್ ಸೆಷನ್ ತೊಗೊಳ್ತಾ ಇರ್ತೀನಿ. ಅಲ್ಲಿ ನಾನು ಹೇಳೋದೇನೆಂದರೆ, ಮಕ್ಕಳ ಮೇಲೆ ಅನ್ನೆಸೆಸರಿ ಪ್ರೆಷರ್ ಹಾಕಬೇಡಿ. ಪ್ರೆಷರ್ ಹಾಕಿದಷ್ಟು ನೀವು ನಿಮ್ಮ ಮಕ್ಕಳನ್ನ ದೂರ ಹೋಗೋ ಚಾನ್ಸಸ್ ಇರುತ್ತೆ. ಅದು ಫಸ್ಟು. ಮಕ್ಕಳಲ್ಲಿರೋ ನಿಮ್ಮ ಮಕ್ಕಳಲ್ಲಿರೋವಂಥ ಪ್ರತಿಭೆನ ನೀವು ಹುಡುಕಿ ತೆಗೀರಿ. ಹುಡುಕಿ ತೆಗೆದು ಅವ್ರನ್ನ ಒಂದು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಿ. ಅದು ಪೇರೆಂಟ್ಸಿಗೆ ಕೊಡುವಂಥದ್ದು. ವಿದ್ಯಾರ್ಥಿಗಳಿಗೆ ಹೇಳೋದು, ಲೈಫ್ ತುಂಬ ಇದೆ ಈ ಬಟ್ ಇದೇ ಎಂಡ್ ಅಂತ ಹೇಳಿಬಿಟ್ಟು ತುಂಬ ಎಂಜಾಯ್ಮೆಂಟ್ ಮಾಡಿಕೊಂಡು ಹಾಳು ಮಾಡ್ಕೊಳ್ಬೇಡಿ. ತುಂಬ ಇದೆ, ಕಷ್ಟಗಳಿದೆ, ಸವಾಲಿದೆ, ಅವೆಲ್ಲ ಎದುರಿಸ್ಬೇಕು ಅಂತ. ಇದಲ್ದಲೇ ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಇಲ್ಲದೇ ಇರೋವಂಥವ್ರಿಗೆ, ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದವ್ರಿಗೆ ಒಂದು ಸಂದೇಶ ಕೊಡ್ತೀನಿ. ಎಲ್ಲ ಕಷ್ಟಗಳಾದಮೇಲೆ ಒಂದು ಕಿರಣ ಅಂತ ನಿಮಗೋಸ್ಕರ ಕಾದಿರುತ್ತೆ. ಆ ಆಶಾ ಕಿರಣಕ್ಕೋಸ್ಕರ ವೆಯ್ಟ್ ಮಾಡಿ, ವೆಯ್ಟ್ ಮಾಡ್ದಲೆ ಹುಡುಕೊಂಡು ಹೋಗಿ, ನಿಮಗೆ ಖಂಡಿತ ಜಯ ಸಿಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಒಬ್ಬ ಮಹಿಳೆಯಾಗಿ ನೀವು ಸಾಧನೆಯ ಹಾದಿಯನ್ನು ತುಳಿದಿದ್ದೀರಾ, ಹಾಗೆಯೇ ಸಾಕಷ್ಟು ಕನಸುಗಳನ್ನು ಕೂಡ ಹೊತ್ಕೊಂಡಿದ್ದೀರಾ ಮೇಡಮ್. ಸೊ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತೇಳಿ ನಾವು ಹಾರೈಸ್ತೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ. ವೀಕ್ಷಕರೇ, ಇದು ಇವತ್ತಿನ ಸಾಧಕರು ವಿಶೇಷ ಕಾರ್ಯಕ್ರಮ. ಮುಂದಿನ ಸಾಧಕರು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.